ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲೂ ಬರ್ಡ್ಸ್ ಲಾಫ್ಟ್. ನಾನು ನಿಮ್ಮ ಸ್ನೇಹಿತ ಝೀಶಾನ್ ಅಹಮದ್. ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ನೋಡಿ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು ಜನ ಇದ್ದಾರೆ. ಕೆಲವರು ನಾನು ಹೇಳ್ತೀನಿ ನೋಡಿ, ಅಟ್ ಪ್ರೆಸೆಂಟ್ ನಮ್ಮ ಗೋಪಿ ಚಂದ್ರಣ್ಣ ಬಿ ನಾರಾಯಣಪುರ ಅವರು ಪ್ರೆಸೆಂಟ್ ಕರೆಂಟ್ ರೆಕಾರ್ಡ್ನಲ್ಲಿ ಇದ್ದಾರೆ 13 ಓವರ್ ಚೇಂಜ್ ಬಿಟ್ಟು. ಅದೇ ಥರ ನಮ್ಮ ಸ್ಯಾಂಡಲ್ವುಡ್ ದಾವಡಿ ಸಾಜಿದ್ ಬಿ ಅವರು, ಅವರು 13 ಓವರ್ ಎಷ್ಟು ಸತಿ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 10 ಟೀಮ್ಸ್ ಮೇಲೆ ಬಿಟ್ಟಿರಬೇಕು ಅವರು. ಇದೇ ಥರ ನಮ್ಮ ಗೋಪಾಲಣ್ಣ, ದಿವಂಗತ ಗೋಪಾಲಣ್ಣ ಅವರು, ಅದೇ ಥರ ಮುನೀಶ್ವರ ಜಾವಡಿ ಗುಟ್ಟಲ್ಲಿ, ಹಲವಾರು ಜನ ಇದ್ದಾರೆ ನಮ್ಮ ಮೈಸೂರಿನಲ್ಲಿ ನೋಡಿದ್ರೆ. ಸರ್ದಾರ್ ಬಿ ಅವರು, ಸುಮಾರು ಜನ ಇದ್ದಾರೆ ಕರ್ನಾಟಕ ಎಕ್ಸಾಂಪಲ್ ಕೊಟ್ಟರೆ. ಅದೇ ಥರ ನೋಡಿ ಸ್ನೇಹಿತರೆ, ಒಂದು ದೊಡ್ಡ ಅಚೀವ್ಮೆಂಟ್ ಬಗ್ಗೆ ಹೇಳ್ತೀನಿ. ನಮ್ಮ ಸಿದ್ಧಿ ವಿನಾಯಕ ಲಾಫ್ಟು ಅವಳಹಳ್ಳಿ, ನಮ್ಮ ಉಮಾಶಂಕರ್ ಸರ್ ಮತ್ತು ನಮ್ಮ ಉಮಾ ಮಹಾದೇವ್ ಸರು, ಇವರು ಆಲ್ಮೋಸ್ಟ್ ಒಂದು 27 ವರ್ಷದಿಂದ ಟೂರ್ನಮೆಂಟ್ಗೆ ಬಿಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಬರೀ 27 ವರ್ಷ, ನಾನು ನೋಡಿರೋ ಪ್ರಕಾರ ಸುಮಾರು ಜನ ಇದ್ದಾರೆ. ನೋಡಿದ್ರೆ ನಮ್ಮ ಡಬಲ್ ರೋಡ್ ರಮೇಶ್ ಸರ್ ಅವರು, ನಮ್ಮ ಸುಮಾರು ಜನ ಇದ್ದಾರೆ ಈ ಥರ ಎಕ್ಸಾಂಪಲ್ ಕೊಡಂಗಿದ್ರೆ. ಆದರೆ 25 ವರ್ಷದಲ್ಲಿ ನಮ್ಮ ಸಿದ್ಧಿವಿನಾಯಕ ಲಾಫ್ಟ್ ಅವರು ನೋಡಿ, 25 ವರ್ಷ 10 ಅವರ್ ಮೇಲೆ ಬಿಟ್ಟಿದ್ದಾರೆ ಅಕ್ಕಿ. ಈ 10 ಅವರ್, 25 ವರ್ಷ ಬಿಡಬೇಕಂದ್ರೆ 10 ಅವರ್ ಮೇಲೇ ಒಂದು ದೊಡ್ಡ ಅಚೀವ್ಮೆಂಟು. ಈ 25 ವರ್ಷ ಬಿಟ್ಟಿರೋ ಕಾರಣ, ಅವರು ಒಂದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಇಟ್ಟಿದ್ದಾರೆ. ಈ ಫಂಕ್ಷನ್ ಬಂದುಬಿಟ್ಟು ವಿಜಯನಗರದಲ್ಲಿ ಅವರು ಆಲ್ಮೋಸ್ಟ್ ಎಂಟೈರ್ ಸೌತ್ ಇಂಡಿಯಾ ಎಷ್ಟು ಶೋಭದಾರ್ ಇದ್ದಾರೆ, ನಮ್ಮ ಚಿಕ್ಕ ದೊಡ್ಡ ಎಷ್ಟು ಶೋಭದಾರ್ಗಳು ಇದ್ದಾರೆ ನೋಡಿದ್ರೆ, ಕೇರಳ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ತಮಿಳ್ನಾಡು, ಎಲ್ಲ ಕಡೆ ಹೋಗ್ಬಿಟ್ಟು ಒಂದು ಫಂಕ್ಷನ್ ಇಟ್ಟಿದ್ದಾರೆ. ಅದನ್ನು ಇನ್ವೈಟ್ ಮಾಡಿ ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಷ್ಟು ಜನ ಇದ್ದಾರೋ ಆಲ್ಮೋಸ್ಟ್ ಶೋಭದಾರ್ಗಳಿಗೆ ಇನ್ವೈಟ್ ಮಾಡೋವ್ರೆ, ಒಂದು ತುಂಬ ದೊಡ್ಡ ಇವೆಂಟ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ರೆಂಡ್ ಸರ್ಕಲ್ಗೆ, ನಮ್ಮ ಫ್ಯಾನ್ಸ್ಗೆ, ಎಲ್ರಿಗೆ ಕೇಳ್ಕೊಳ್ತೀನಿ, ಈ ಫಂಕ್ಷನ್ಗೆ ಖಂಡಿತ ಬನ್ನಿ. ಈ ಫಂಕ್ಷನ್ಗೆ ಬಂದುಬಿಟ್ಟು ಒಂದು ಗ್ರ್ಯಾಂಡ್ ಸಕ್ಸಸ್ ಫಂಕ್ಷನ್ ಮಾಡಿ ಕೊಡಿ. ಇದು ಫಂಕ್ಷನ್ ಮಾಡ್ತಾ ಇರೋದು ಏನೋ ಒಂದು ಪ್ರೌಡ್ ಮೊಮೆಂಟು, ಆದರೆ ಇದು ಮಾಡ್ತಾ ಇರೋದು ಒಂದು ಶೋಕಿ ಬೆಳ್ಸಕ್ಕೆ, ಒಂದು ಶೋಕ್ದಾರ್ ನೋಡಿ ಈ ಥರ ಆದರೆ ಎಲ್ರಿಗೆ ಒಂದು ಎನ್ಕರೇಜ್ಮೆಂಟು ಹೊಸ ಶೋಕ್ದಾರ್ಗಳಿಗೆ. ಅದಕ್ಕೆ ಈ ಫಂಕ್ಷನ್ಗೆ ಖಂಡಿತ ಬನ್ನಿ, ಬಂದುಬಿಟ್ಟು ನೋಡಿ, ಎಲ್ರಿಗೆ ಪ್ರೋತ್ಸಾಹಿಸಿ. ಮತ್ತು ಈ ಫಂಕ್ಷನ್ ಇರೋದು ವಿಜಯನಗರದಲ್ಲಿ, ಡೀಟೇಲ್ಸ್ ಎಲ್ಲ ಹಾಕ್ತೀನಿ, ದಯವಿಟ್ಟು ಖಂಡಿತ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು.